Burada Muğla'da üstünden lumma gibi şanır vurgula ihtiyaç kurusu tuvalında olduğum ಈ ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸತಕ್ಕಂಥ ಅದಕ್ಕೆ ತೀರ್ಮಾನ ಮಾಡಿ ನಮ್ಮ ಜಿಲ್ಲೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಪುಂಡಲೀಕ ಆಲಂಬಿಯವರೇ ಇದರ ಚರ್ಚೆ ಆಗುವಾಗ ನಾನು ಇಷ್ಟು ಕಡಿಮೆ ದಿವಸದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ನಾನೇ ಅನು ನೀವು ಬರಬೇಕಲ್ಲ ನಾನು ಮಾತಾಡ ಪ್ಲೀಸ್ ಬನ್ನಿ ಮೇಲೆ ಬನ್ನಿ ದಯಮಾಡಿ ಮೇಲೆ ಬನ್ನಿ ಇದನ್ನು ಮಾಡಬಾರ್ದು ಸರ್ ನಾನು ನೋಡಲಿಲ್ಲ ನಾನು ಸಂದರ್ಭದಲ್ಲಿ ಗುರುಗಳವರಿಗೆ ಹೇಳಿದೆ ಕಷ್ಟ ಇದೆ ಇದು ಕೇವಲ ಈ 45 ದಿನಗಳಲ್ಲಿ ಮಾಡತಕ್ಕಂಥದಕ್ಕೆ ಕಷ್ಟ ಆಗುತ್ತೆ ಇದು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರಲ್ಲಿ ಕೂತಿದ್ದಾರೆ ನೋಡ್ತೀನಿ ಹೆಸರಿಲಕ್ಕೆ ಹೋಗಿಲ್ಲ ಇನ್ನು ಅದರಿಂದ ಇದಕ್ಕೆ ಸರ್ಕಾರದ ಪೂರ್ಣ ಸಹಕಾರ ಬೇಕಾಗುತ್ತೆ ನಮ್ಮ ಜಿಲ್ಲೆಯ ಎಲ್ಲ ಜನತೆಯ ಸಹಕಾರ ಬೇಕಾಗುತ್ತೆ ಇದಕ್ಕೆ ಸಾಕಷ್ಟು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದಕ್ಕೆ ಕಡಿಮೆ ಕಾಲ ಇದೆ ಜಿಲ್ಲಾ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳಬೇಕಾಗ್ತದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಜವಾಬ್ದಾರಿ ಹೊತ್ತುಕೊಳ್ಳಬೇಕಾಗುತ್ತೆ ಇದೆಲ್ಲವನ್ನೂ ಆ ಸಭೆಯಲ್ಲೇ ಹೇಳಿದೆನು ಅದಾದಮೇಲೆ ಪೂಜ್ಯ ಗುರುಗಳು ನನಗೇನೇ ಆಗಲಿ ಇಷ್ಟೇ ಕಷ್ಟ ನಾವು ಮಾಡೋಣ ಅಂತ ಹೇಳಿ ಅವರು ತಮ್ಮ ಅಂತಿಮ ತೀರ್ಪನ್ನು ಕೊಟ್ಟರು ನಾನು ಅದೇ ಸಭೆ ಬಂದಿದ್ದು ಆಮೇಲೆ ಬಂದಿಲ್ಲ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ನೆರವು ಕೊಟ್ಟಂಥ ರಾಜ್ಯ ಸರ್ಕಾರ ನೆರವು ಕೊಟ್ಟಿರ್ತಕ್ಕಂಥ ಅನೇಕ ಜನ ಹಿರಿಯ ಕಿರಿಯ ಮುಖಂಡಗಳಿರ್ಬೋದು ಕನ್ನಡ ಅಭಿಮಾನಿಗಳಿರ್ಬೋದು ಸಾಹಿತಿಗಳಿರ್ಬೋದು ಅವರೆಲ್ಲರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಸರ್ಕಾರದ ಪರವಾಗಿ ಗೌರವಾನ್ವಿತ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಮಹಾದೇವ ಬಂದಿದ್ದರು ಅವರು ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಪ್ರತಿನಿಧಿಯಾಗಿ ಈ ಸಮಾವೇಶದ ಈ ಪರಿಷತ್ತು ಅತ್ಯಂತ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಬೇಕಾಗಿದ್ದರೆ ಸರ್ಕಾರದೊಂದಿಗೆ ಅನುದಾನ ಕೊಡಬೇಕು ಅದನ್ನು ಕೊಡಿಸಲು ಪ್ರಯತ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ನನ್ನ ಹಳೆಯ ಸ್ನೇಹಿತರು ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರು ಈ ಸಮ್ಮೇಳನದ ಅಧ್ಯಕ್ಷರಾಗಿ
ಸರ್ 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 ಊತು ಕುರುವಾಗ ಸ್ವಾಗತ ನಮ್ಮ ಜಿಲ್ಲೆಯ ಜನರಿಗೆ ತೋರಿಸಿದ ಉತ್ಸಾಹ ಇದೆಲ್ಲವನ್ನು ದೃಷ್ಟಿ ಮಾಧ್ಯಮದಿಂದ ಕೇಳಿ ನೋಡ್ತಾ ಇದ್ದೀನಿ ಮತ್ತು 27 ನಿಮಿಷ ಹೊತ್ತು ಹೋಗಬೇಕು ಸೇವೆಯನ್ನು ಸಲ್ಲಿಸತಕ್ಕಂಥ ಶಕ್ತಿ ತಾಯಿ ಭುವನೇಶ್ವರಿ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿಕ್ಕೆ ಮತ್ತೊಬ್ಬರು ಹಿರಿಯ ಸಾಹಿತಿಗಳಿಗೆ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ದಾರೆ. ನಾನು ಅವರು ಭಾಷಣ ಕೇಳೋದಕ್ಕೆ ಕೂತ್ಕೊಡೋದಕ್ಕೆ ಹಲವಾರು ಕಾರಣದಿಂದ ನಾನು ಸಾಧ್ಯ ಆಗಲಿಲ್ಲ. ಅದು ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಅದು ಕಾರಣಗಳಲ್ಲಿ ಹೇಳಬಾರದು. ಪೂಜ್ಯ ಸ್ವಾಮೀಜಿಯವರ ಜೊತೆ ಎಲ್ಲ ಸಮಾಲೋಚನೆ ಮಾಡಿದ್ದೇನೆ. ಪಂಡಿತ ಹಾಲಂಬಿಯವರು ಕೂಡ ಆ ಸಂದರ್ಭದಲ್ಲಿ ಇದ್ದರು. ಅದರಿಂದ ನಾನು ಅನಿವಾರ್ಯ ಹೋಗಬೇಕಾಗಿದೆ. ನನ್ನ ಹಳೆಯ ಸ್ನೇಹಿತರು ನಂದೂರು ಪ್ರಸಾದ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರದ ಅವ್ರ ತಂದೆಯವರು ನಮ್ಮೆಲ್ಲರಿಗೂ ಒಂದು ರೀತಿ ಸ್ಫೂರ್ತಿಯನ್ನು ತುಂಬತಕ್ಕಂಥ ಹಿರಿಯ ಚೇತನ ನಮ್ಮ ಜಿಲ್ಲೆಯಲ್ಲಿ. ಅಷ್ಟೇ ಸರಳ ಜೀವಿಗಳು ಅವರು. ಈ ಜಿಲ್ಲೆಯಿಂದ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಗಳಿಸಿ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ಸಾಧಿಸಿದ್ದಾರೆ. ಶ್ರೀಗಳ ಮಹೇಶ್ವರ ಸ್ವಾಮೀಜಿಯವರು ಸಿಂಹಾಸನದಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರಿಗೆ ನಾನು ಆಭಾರಿಯಾಗಿದ್ದೆ. ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸ್ಪೆಷಲ್ ಡಿ ಸಿ ಅವರಿರ್ಬೋದು, ಗೋಪಾಲ್ ಸ್ಟೂಲ್ ನಾನು ನೋಡಲಿಲ್ಲ, ಐ ಆಮ್ ಸಾರಿ. ಬಂದಿಲ್ಲ, ಹೆಸರು ಬರಲಿ ನೋಡಲಿಲ್ಲ. ಜಿಲ್ಲಾ ಉಸ್ತು ನೀವು ಮುಖ್ಯಸ್ಥರಾಗಿ ನೀವೇ ಯಾಕೆ ಹೇಳ್ತಾ ದಯಮಾಡಿ ಬರಬೇಕು. ಸಭಾ ಇದರಲ್ಲಿ ನೀವು ಕೂಡಲೇ ನಮಗೆ ಹೇಗೆ ನಿಮ್ಮ ಜನಕ್ಕೆ ಪರಿಚಯ ಆಗಲಿ, ದಯಮಾಡಿ ಬರಬೇಕು. ಇದ್ರ ಜೊತೆಗೆ ಈ ಕ್ಷೇತ್ರದ ಶಾಸಕರಾಗಿ ಶ್ರೀಮಾನ್ ಬಾಲಕೃಷ್ಣ ಅವರು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಕಳೆದ ಒಂದೂವರೆ ತಿಂಗಳಿಂದ ಈ ಒಂದು ಕ್ಷೇತ್ರದ ಏನವರು ವಿಧಾನಸಭೆ ಗೆದ್ದರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲೇಬೇಕು ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರ ಹಿಂಬದಿ ನಿಂತು ಅವರು ಗೌರವ ಕಾರ್ಯದರ್ಶಿಗಳಾಗಿ ಏನು ಬೆಳೆದ ಒಂದೂವರೆ ಎರಡು ತಿಂಗಳಿಂದ ಹೋರಾಟ ಮಾಡಿದ್ದಾರೋ ಅವರಿಗೆ ನಿಮ್ಮ ಅದು ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂಥದ್ದೆಲ್ಲ. ನಮ್ಮ ರಾಜಕೀಯ ಇದ್ರೆ ಬೇರೆ ಬೇರೆ, ಆದರೆ ಇಲ್ಲಿ ರಾಜಕೀಯ ಪ್ರವೇಶ ಆಗಬಾರ್ದು. ನಮ್ಮ ಜಿಲ್ಲೆಯ ಗೌರವವನ್ನು ಎತ್ತಿ ಹಿಡಿಬೇಕು ಅನ್ನೋದಿದ್ದರೆ ನಮ್ಮಲ್ಲಿ ಏನೇ ನೋವುಗಳಿರಲಿ ನಾವು ಕಿಂಚಿತ್ತೂ ರಾಜಕೀಯ ಪ್ರವೇಶ ಮಾಡಬಾರದು. ನಮ್ಮ ಜಿಲ್ಲೆಯ ಯಾವುದೇ ಮುಖಂಡರಿಗಾಗಲಿ ವಿನಂತಿ ಮಾಡ್ತೇನೆ, ನಮ್ಮ ಜಿಲ್ಲೆಗೆ ಗೌರವ ತರಬೇಕು. ಜೊತೆಗೆ ಎಂಥ ಪುಣ್ಯಕ್ಷೇತ್ರ ಇದು,
ತಾನೆಲ್ಲದಕ್ಕೆ ಮೂರಡಿ ಜಾಗ ಕೂಡ ನಂದು ಬೆಳೆದರೆ ಬಾಹುಬಲ ಅಣ್ಣ ತಮ್ಮ ಇದ್ದ ಆದ್ಮೇಲೆ ಅವ್ರು ಏನು ಬೇಡ ಅಂತ ತೊರಲು ಬಂದಾಗ ಇಲ್ಲಿ ಬಂದು ಅವನು ನೆಲೆಸಬೇಕಾದ್ರೆ ಇತಿಹಾಸ ಇದೆ. ಆ ಗುಲ್ಲೋ ಜಾಗ ಕೂಡ ನಂದಲ್ಲ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಎಷ್ಟು ನೊಂದು ಬೆಳೀತಾರೆ ಅಂದರೆ ಇಂಥ ಪುಣ್ಯಕ್ಷೇತ್ರ ಇದೆ. ಅಶಾಶ್ವತವಾದ ಜಗತ್ತಲ್ಲಿ ಯಾವುದು ಶಾಶ್ವತ ಇಲ್ಲ. ನನಗೆ ಸನ್ಮಾನ ಅನ್ನೋ ಶಬ್ದ ಬಳಸಿದ್ರು. ನಾನು ಪುಂಡಲೀಕ ಹಾಲೆಂಬವರಿಗೆ ವಿನಂತಿ ಮಾಡಿದೆ, ನಾನು ಎಂದೂ ನನ್ನ ಜೀವನದಲ್ಲಿ ಸನ್ಮಾನ ಎಲ್ಲಿವರೆಗೂ ಮಾಡಿಸ್ಕೊಂಡಿಲ್ಲ. ಅದು ಒಂದು ವಿಷಯದಲ್ಲಿ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡೆ ನಾನು. ಆದರೆ ಬಂದಿಲ್ಲಿ ಘೋಷಣೆ ಮಾಡಿದೆ, ನನ್ನ ಜೀವನದಲ್ಲಿ ಜಯಪಟ್ಟಣ ಅಂತ ಉಟ್ಕೊಂಡಿದ್ದೆ ನಾನು. ಅದು ನನ್ನ ವ್ಯಕ್ತಿಗತವಾದ ವಿಷಯ. ಹೌದು, ರಾಜಕೀಯದಲ್ಲಿ ಏಳು ಬೇಡ ಇರುತ್ತೆ, ನಾನು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿದೆ. ಅದು ಒಂದು ಮಾತನ್ನು ಹೇಳ್ತೇನೆ, ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಂದು ಕಿಂಚಿತ್ತು ಸೇವೆಯನ್ನು ಸಲ್ಲಿಸಿದ್ದೇನೆ, ಇದು ಯಾವ ಸಂಶಯ ಇಲ್ಲ. ನನ್ನ ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ಕಾಯಕ್ಕಿಂತ ಮುಂಚೆ ವಲ್ಲಭಾಯಿ ಪಟೇಲ್ರವರು ಮೊರಾರ್ಜಿಯವರಿಗೆ ಗೊತ್ತಿತ್ತು ರಕ್ಷಣೆ ಮಾಡಲಿಲ್ಲ ಅನ್ನೋದರಲ್ಲಿ ಚರ್ಚೆ ನಡೆಸಿದೆ. ನಾನು ತಿಳಿದಷ್ಟು ಪ್ರಯತ್ನ ಮಾಡ್ತೇನೆ. ವಲ್ಲಭಾಯಿ ಪಟೇಲ್ರವರು ಮಹಾತ್ಮ ಗಾಂಧಿಯಿಂದ ಅವರು ಹುಟ್ಟಹುಟ್ಟ ಬಂದಿಯನ್ನು ಅವರ ಸಿಪಾಯಿಯಾಗಿ ಗುರುತು ಮಾಡಿದ್ದು ವಲ್ಲಭಾಯಿ ಪಟೇಲ್. ಇದು ಇತಿಹಾಸದಲ್ಲಿ ಗೊತ್ತಿಲ್ಲ. ವಲ್ಲಭಾಯಿ ಪಟೇಲ್ ಗೊತ್ತಾದ ಮೇಲೆ ಮಹಾತ್ಮ ಗಾಂಧಿ ತೇರು ಬೀಳ್ತಾರೆ, ನಿಮ್ಮ ಲೈಫ್ ತೆಟ್ಟಲಿದೆ, ನಾನು ಎಲ್ಲ ರೀತಿ ಬಂದೋಬಸ್ತ್ ಮಾಡಬೇಕು ಅಂತ ಮಾಡಿದ್ದೆ. ಆಗ ಹೇಳ್ತಾರೆ ನೀವು ಬಂದಿರೋ